ವೈಯಕ್ತಿಕ ದ್ವೇಷಕ್ಕಾಗಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆಗೈದಂತಹ ಘಟನೆ ಹುಕ್ಕೇರಿಯ ಹೊಸೂರಿನಲ್ಲಿ ನಡೆದಿದೆ. ಇನ್ನು ಈ ಬಗ್ಗೆ ಪೊಲೀಸರು ಮಾಧ್ಯಮದವರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡಿದ್ದು, ಪ್ರಕರಣ ಯಾವುದಕ್ಕಾಗಾಯಿತು, ಯಾವ ರೀತಿ ಕೊಲೆಗೈಯಲಾಗಿದೆ, ಇನ್ನು ಈ ಹಿಂದೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಬನ್ನಿ, ಹಾಗಿದ್ರೆ ಏನಿದು ಪ್ರಕರಣ ಅನ್ನೋದನ್ನ ನೋಡೋಣ. ಜೊತೆಗೆ ಇವ್ರ ಮೇಲೆ ನಾವು ಆಲ್ರೆಡಿ ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವುದು ಅಲ್ಲದೆ ಪ್ರತಿಬಂಧಕ ಕಾನೂನು ಅಡಿಯಲ್ಲಿ ನಾವೇನು ಪ್ರಿವೆಂಟಿವ್ ಆ್ಯಕ್ಷನ್ಸ್ ತೊಗೊಂಡು ಅವ್ರ ಮೇಲೆ ಬಾಂಡ್ ಎಲ್ಲ ಮಾಡಿದ್ವಿ, ಅದರಲ್ಲೂ ಕೂಡ ಅವರು ಆಸ್ತಿಯನ್ನು ಮುಟುಗೋಲು ಹಾಕ್ಕೊಳ್ಳೋಕೆ ಜಾರಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ಇದೊಂದು ದುರ್ಘಟನೆ ಆಗಿದ್ದರೂ ಕೂಡ ನಮ್ಮ ಯನಕನಮರಡಿ ಪೊಲೀಸರು ರಾತ್ರೋರಾತ್ರಿ ಒಂದು ಆಕ್ಸಿಡೆಂಟ್ ರೀತಿ ಬಿಂಬಿಸುವ ರೀತಿಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಆರು ಗಂಟೆಯಲ್ಲಿ ಕೇವಲ 10 ಗಂಟೆ ಇವರು ಬಂದಿರೋದು 11 ಗಂಟೆ ಬೈ 3 o'clock ಆ್ಯಕ್ಚುಲಿ 4 ಗಂಟೆ 4 ಗಂಟೆ 4 ಗಂಟೆಯಲ್ಲಿ ಎಲ್ಲ ಒಂದು ವೈಜ್ಞಾನಿಕ ತನಿಖೆಯನ್ನು ಮಾಡಿ ಆರೋಪಿಗಳು ಇಲ್ಲಿನ ತಪ್ಪಿಸ್ಕೊಂಡು ರಾಯಬಾಗಿಗೆ ಹೋದರೂ ಕೂಡ ಅದನ್ನು ಚಲಬಿಡದ ತ್ರಿಮಿಕ್ಕಂತೆ ರಾತ್ರಿ ಮಧ್ಯರಾತ್ರಿ ಹೋಗಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತೊಗೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಯಶಸ್ವಿಯಾಗಿದೆ. ಅವರಿಗೆ ಅಭಿನಂದನೆಗಳು. ಮುಂದಿನ ಕಾನೂನು ಕ್ರಮವನ್ನು ನಾವು ತಗೊಳ್ತೀವಿ. ಈ ಮೂಲ ಎಲ್ಲ ಆರೋಪಿಗಳು ಇಂಗ್ಲೀಷ್ ಇದೆ. ಹೌದು, ಇಂಗ್ಲೀಷ್.